ಗಸಗಸೆ ಪಾಯಸ ತುಂಬ ಪೌಷ್ಟಿಕಾಂಶಗಳು ಹೊಂದಿರುವಂಥ ಗಸಗಸೆ ಪಾಯಸ ಮೂತಲ್ಸರ್ ಇರೋರಿಗೂ ಒಳ್ಳೆಯದು, ನಿದ್ರಾಹೀನತೆ ಇರೋರಿಗೂ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಲು ಬೇರೆ ನೀರು ಬೇರೆ ಹಾಕಬಾರ್ದು. ಈ ರೀತಿ ಮಿಸ್ಟೇಕ್ಸ್ ಇಲ್ದಿರ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಹಾಲನ್ನು ಕಾಯಿಸಿ ನಾನು ತೆಗೆದು ಪಕ್ಕಕ್ಕೆ ಎತ್ತಿಡ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ, ನಾನು ರಾಜೇಶ್ವರಿ. ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕುಕ್ ವಿತ್ ರಾಜಿ. ಗಸಗಸೆ ಪಾಯಸ ಮಾಡಲು ಗಸಗಸೆ ಬೇಕು. ಈಗ ಒಂದು ಪಾತ್ರೆ ತಗೊಂಡು ಬೆಲ್ಲ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1 ಲೋಟ ನೀರು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಸ್ಟೌವ್ ಆನ್ ಮಾಡಿ ನಾನು ಪಾತ್ರೆಯನ್ನು ಇಟ್ಟಿದ್ದೀನಿ. ನಾನಿಲ್ಲಿ 1/4 ಕಪ್ಪಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೆಲ್ಲ ಕರಗಿದೆ, ಈಗ ಗಸಗಸೆಯನ್ನು ಹುರ್ಕೊಳ್ಳೋಣ. ಗಸಗಸೆ ಚಟಪಟ ಅಂತ ಶಬ್ದ ಬಂದ ಕೂಡಲೇ ನೀವು ಸ್ಟೌವ್ ಆಫ್ ಮಾಡಿ, ತುಂಬ ಸೀಬಾರ್ದು. ನೋಡಿ, ಈ ರೀತಿ ಹುರಿದಾದ್ಮೇಲೆ ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಗಸಗಸೆಯನ್ನು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಸಕ್ಕರೆ ಮತ್ತು ಏಲಕ್ಕಿ ಕಾಯನ್ನು ಹಾಕಿ ಪುಡಿ ಮಾಡ್ಕೊಳ್ತೀನಿ. ಪುಡಿ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ಡ್ರೈ ಫ್ರೂಟ್ಸ್ 1/4 ಕಪ್ಪಷ್ಟು ಹಾಕಿದ್ದೀನಿ, ನಿಮ್ಮಿಷ್ಟ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕಿ ಮಾಡಬಹುದು. ತುಂಬ ಆರೋಗ್ಯಕ್ಕೊಳ್ಳೆಯದು ಈ ರೀತಿ ನೀವು ಗಸಗಸೆ ಪಾಯಸ ಮಾಡಿದಾಗ. ನಾನು ಪುಡಿಯನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಒಣಕೊಬ್ಬರಿಯನ್ನು ಉರಿದಿರೋಂಥ ಒಣಕೊಬ್ಬರಿ ತೊಗೊಂಡು ಅದನ್ನು ಪುಡಿ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಒಣಕೊಬ್ಬರಿನೂ ಈ ರೀತಿ ನುಣ್ಣಗೆ ಪುಡಿ ಆಗಿದೆ. ಈಗ 2 ಪುಡಿಯನ್ನು ಹಾಕಿ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ನಮಗೆ ಕುಡಿಬೇಕಾದ್ರೆ ಎಲ್ಲೂ ಸ್ವಲ್ಪನೂ ತರಿತರಿ ಸಿಗದಿದ್ದಂಗೆ ನಾವು ನುಣ್ಣಗೆ ಪೇಸ್ಟ್ ಆಗಬೇಕು. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಬೇಕು. ಒಂದು ದಪ್ಪ ತಡದ ಪಾತ್ರೆ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ಬೆಲ್ಲವನ್ನು ಸೋಚ್ಕೊಳ್ತೀನಿ. ಫಿಲ್ಟ್ರ್ ಮಾಡ್ಕೊಬೇಕು ಬೆಲ್ಲವನ್ನು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಅನ್ನೋ ರೀತಿ, ನಮ್ಮ ಬಾಡಿ ಹೀಟ್ ಜಾಸ್ತಿ ಆದಾಗ ಅಥವಾ ಬಾಯಿ ಉಣ್ಣಾದಾಗ ಈ ರೀತಿ ಮಾಡಿಕೊಡಿ ಮನೆಯಲ್ಲಿ ಪಾಯಸವನ್ನು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ನಾನಿಲ್ಲಿ 3 ಲೋಟ ಅಷ್ಟು ನೀರನ್ನು ಉಪಯೋಗಿಸಿದ್ದೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಆ ರೀತಿ ಪಾಯಸವನ್ನು ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಎಟ್ಟೆ ಕುದಿಸ್ಕೊಬೇಕಾಗುತ್ತೆ. 1-5 ನಿಮಿಷ ನಾವು ಚೆನ್ನಾಗಿ ಕುದಿಬೇಕಿದ್ದು ಪಾಯಸವ. ನೋಡಿ ಫ್ರೆಂಡ್ಸ್, 5 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಈ ರೀತಿ ಮಧ್ಯದಲ್ಲಿ ಮಿಕ್ಸ್ ಮಾಡಿಕೊಡ್ತಾ ಕುದಿಸ್ಬೇಕು. ಕೊನೆಯಲ್ಲಿ ಕಾಯಿಸಿ ಆರಿಸಿದ ಹಾಲನ್ನು ಹಾಕಬೇಕು. ನೀವು ಬಿಸಿ ಬಿಸಿ ಹಾಲನ್ನು ಹಾಕಿದ್ರೆ ಒಡೆದೋಗೋಂಥ ಚಾನ್ಸಸ್ ಇರುತ್ತೆ. ನಾನು ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ಇದು ಟೋಟಲಿ ಆಪ್ಷನಲ್ಲೇ, ಬೇಕಾದರೆ ಹಾಕಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಈಗ ಗಸಗಸೆ ಪಾಯಸ ರೆಡಿಯಾಗಿದೆ. ಹಾಲು ಹಾಕಿದ ಮೇಲೆ 30 ನಿಮಿಷಗಳ ಕಾಲ ನೀವು ಕುದಿಸ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ತಣ್ಣಗಾದಮೇಲೆ ನೀವು ಕುದಿಸಿ ಮತ್ತೆ 2-3 ಸರಿ ನೀವು ಬಿಸಿ ಮಾಡಿದ್ರೂ ಒಡೆಯೋದಿಲ್ಲ ಹಾಲು. ಈಗ ನೋಡಿ, ಪರ್ಫೆಕ್ಟ್ ಆದಂಥ ಗಸಗಸೆ ಪಾಯಸ ರೆಡಿ ಆಗಿದೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.